ಚಿಕ್ಕಬಳ್ಳಾಪುರ ನಗರದ ಕೆಬಿ ಆವರಣದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇಗುಲದಲ್ಲಿ ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಎರಡನೇ ದಿನವಾದ ಶುಕ್ರವಾರ ದೇವಿಗೆ ಬ್ರಹ್ಮಚಾರಿಣಿ ಅಲಂಕಾರವನ್ನು ಮಾಡಲಾಗಿತ್ತು. ಅಮ್ಮನವರ ಅಲಂಕಾರ ಭಕ್ತರ ಮನಸೋರೆಗೊಂಡಿತ್ತು. ಇನ್ನು ದೇವಿಯ ದರ್ಶನಕ್ಕೆ ಮುಂಜಾನೆಯಿಂದಲೇ ನೂರಾರು ಭಕ್ತರು ದೇಗುಲಕ್ಕೆ ಭೇಟಿ ನೀಡಿದ್ದರು. ದೇಗುಲವನ್ನು ಆಕರ್ಷಕವಾಗಿ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಪ್ರತಿ ವರ್ಷದಂತೆ ದಸರಾ ಉತ್ಸವ ನಡೀತಾ ಇರುತ್ತೆ. ಅದೇ ತರ ಇವತ್ತು ಎರಡನೇ ದಿನ ಆಗಿರೋದ್ರಿಂದ ದೇವಿ ಇದಾಗಿರುತ್ತೆ, ಬ್ರಹ್ಮಚಾರಿಣಿ ಆಗಿ ಇದಾಗಿದ್ದಾಳೆ. ಇವತ್ತು ವಿಶೇಷವಾಗಿ ಚಾಮುಂಡೇಶ್ವರಿ ಬ್ರಹ್ಮಚಾರಿ ವೇಷದಲ್ಲಿದ್ದು ನಮ್ಮ ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಲು ಇವತ್ತಿನ ದಿನ ಎಲ್ಲ ದೇವತೆಗಳು ಇವರಿಗೆ ಇದು ಮಾಡ್ತಾರೆ, ಅವರಿಗೆ ಶಕ್ತಿ ಕೊಡ್ತಾರೆ. ಆ ಥರದಲ್ಲಿ ಇವತ್ತು ಬ್ರಹ್ಮಚಾರಿಯಾಗಿ ಎಲ್ಲ ದೇವತೆಗಳಿಗೂ ದರ್ಶನ ಕೊಟ್ಟು ಇದು ಮಾಡ್ತಾ ಇದ್ದಾಳೆ. ಆ ಥರದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಬ್ರಹ್ಮಚಾರಿಣಿ ಅಲಂಕಾರ ಇದೆ. ಅದೇ ರೀತಿ ಬೆಳಗ್ಗೆಯಿಂದ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೆಂಗ ಎಲ್ಲ ಮಾತೆಯರು ಎಲ್ಲ ದೀಪಗಳ ಹಂಚಿ ಭಾಳ ವಿಶೇಷವಾಗಿ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಭಾಳ ಜನಸಂದಣಿ ಇದೆ, ಇವತ್ತು ಭಾಳ ವಿಶೇಷ ಆಗಿರುತ್ತೆ ದರ್ಶನದಲ್ಲಿ. ಜನ ಇವತ್ತು ತುಂಬ ಜಾಸ್ತಿ ಬರ್ತಾ ಇದ್ದಾರೆ. ಹಾಗೆ ಪ್ರಸಾದ ವಿನಿಯೋಗಕ್ಕೆ ಒಬ್ಬರು ಇವತ್ತೊಂದಿನ ಮುನ್ರಾಜು ಅಂತ ಒಬ್ಬರು ನಮ್ಮ ಒಂದು ಸುಮಾರು ಒಂದು ಪಲ್ಲ ಅಕ್ಕಿದು ಪ್ರಸಾದ ಮಾಡಿಸ್ಕೊಟ್ಟಿದ್ದಾರೆ ಅದೆಲ್ಲ ಹಂಚೋದಕ್ಕೆ. ಚೆನ್ನಾಗಿ ದೇವ್ರ ದರ್ಶನಕ್ಕೆ ದೇವರ ಅಲಂಕಾರ ಚೆನ್ನಾಗಿದೆ. ಅದೇ ಥರನೇ ಭಾಳ ಚೆನ್ನಾಗಿ ನಡೀತಾ ಇದೆ ಈ ವರ್ಷದ ದಿನ. ಉಳಿದ ದಿನಗಳು ಸಹ ದೇವಿಗೆ ದಿನಕ್ಕೊಂದು ಅಲಂಕಾರ ಮಾಡಲಾಗುತ್ತದೆ. ಭಕ್ತರು ಎಂದಿನಂತೆ ದೇವಿಯ ದರ್ಶನ ಪಡೆದು ಭಕ್ತಿಭಾವ ಬೆರೆಯುತ್ತಾರೆ. ಹಾಂ
ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.